ಯಾರು ಆಚೆ ಕಡೆಯಿಂದ ಕೂತ್ಕೊಂಡು ಕಾಮೆಂಟ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಅವ್ರ ಬಗ್ಗೆ ಮಾತಾಡೋಂಥ ವ್ಯಕ್ತಿತ್ವ ಫಸ್ಟ್ ಇದೆಯಾ? ಅದು ನನ್ನ ಪ್ರಶ್ನೆ. ಅವ್ರು ಮಾಡೋ ಪ್ರತಿಯೊಂದು ಮೂವು ಅಥವಾ ಅವರು ಆಕ್ಟ್ ಮಾಡೋಂತಹ ಪ್ರತಿಯೊಂದು ಫ್ರೇಮು ಅವ್ರು ಯೋಚನೆ ಮಾಡೋದು ವರ್ಲ್ಡ್ ಕ್ಲಾಸ್ ಮಾಡೋಣ ಅಂತ. ಯಾಕೆ ನಿಮ್ಗೆ ಅನ್ಸುತ್ತೆ ಅವ್ರು ಆರೋಗ್ಯಂಟು ಅಥವಾ ಅವರು ಆ ಥರ ಅಂದರೆ, ಅವ್ರು ಇರೋದನ್ನ ಇದ್ದಾಗೆ ಹೇಳ್ತಾರೆ ನಿಮಗೆ. ಫಸ್ಟ್ ವೀಕು ಲವ್ ಮಾಕ್ಟೇಲು ಏನೂ ಕಲೆಕ್ಷನ್ ಇರಲಿಲ್ಲ. ಇದು ಸೋಲಕ್ಕೆ ಬಿಡಬಾರ್ದು ಅಂತ ಮತ್ತೆ ರೀಟ್ವೀಟ್ ಮಾಡಿದ್ರು. ಜಾಕ್ ಮಂಜು ಸರು ಬಿಡಲಿಲ್ಲ. ಅವರಷ್ಟು ಅಬ್ಸರ್ವೆಂಟ್ ಪರ್ಸನ್ ನಾನು ನೋಡೇ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸ್ಫೂರ್ತಿಯಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೇಸಿಕಲಿ ಸುದೀಪ್ ಅವರು ಅಂತ ಹೇಳಿದ್ರೆ ಎಂತ ವ್ಯಕ್ತಿ ಸರ್ ಅವರು? ಅಂದ್ರೆ ಸುಮಾರು ಜನ ಕನ್ಫ್ಯೂಷನ್ ಇದೆ, ಕೆಲವೊಬ್ರು ಒಂದೊಂದ್ ತರ ಮಾತಾಡೋರು ಇದಾರೆ. ಅದೇ ಹೇಳ, ಓಪನ್ ಆಗಿ ಹೇಳ್ಬೋದು. ಕೆಲವರು ಆರೋಗ್ಯಂಟ್ ಅಂತಾರೆ, ಕೆಲವರು ಈಗೋಯಿಸ್ಟಿಕ್ ಅಂತಾರೆ. ಹೇಳೋರು ಹೇಳ್ತಾರೆ ರೀ, ಬಟ್ ಜೊತೆಗಿದ್ದವ್ರಿಗೆ ಗೊತ್ತಿರುತ್ತಲ್ಲ ಸತ್ಯತೆ ಏನು ಅಂತ. ಅಂತಹ ಒಬ್ಬ ಮಹಾನ್ ವ್ಯಕ್ತಿನ ನಾನು ಯಾವತ್ತೂ ಲೈಫಲ್ಲಿ ಮೀಟೇ ಮಾಡಿಲ್ಲ. ಅವರು ಸುಮ್ಮನೆ ಯಾರನ್ನೂ ಸುಮ್ಮನೆ ತುಂಬ ತಗೊಳಕ್ಕಾಗಲ್ಲ. ಸತ್ಯತೆ ಇದ್ರೆ ಮಾತ್ರ ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವ ಫಸ್ಟ್ ಆಫ್ ಆಲು, ಯಾರು ಆಚೆ ಕಡೆಯಿಂದ ಕೂತ್ಕೊಂಡು ಕಾಮೆಂಟ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಅವ್ರ ಬಗ್ಗೆ ಮಾತಾಡೋಂಥ ವ್ಯಕ್ತಿತ್ವ ಫಸ್ಟ್ ಇದೆಯಾ? ಅದು ನನ್ನ ಪ್ರಶ್ನೆ. ನೀವು ಅದೇ ವ್ಯಕ್ತಿತ್ವ ಬೆಳೆಸ್ಕೊಂಡು ಆ ವ್ಯಕ್ತಿ ಜೊತೆ ಕಾಲ ಕಳೆದಿದ್ರೆ ಮಾತ್ರ ತಾನೇ ಅರ್ಥ ಆಗೋದು. ಈಗ ಸಿನಿಮಾಲ್ ಎಲ್ಲೋ ಒಂದು ಆ್ಯಟಿಟ್ಯೂಡ್ ಕೊಟ್ಟಿರ್ತಾರೆ, ಹಾಗಂತ ರಿಯಲ್ ಲೈಫಲ್ಲೂ ಆ್ಯಟಿಟ್ಯೂಡ್ ಇದೆ ಅಂತಲ್ವಲ್ಲ ನಟನಿಗೆ. ಈಗ ನಾನು ಓ ಅಂತೀನಿ, ಈಗ ರಿಯಲ್ ಲೈಫಲ್ಲೂ ಹಂಗಂತೀನ. ಈಗ ವಿಕ್ರಾಂತ್ ರೋಣ ಚಿತ್ರದಲ್ಲಿ ಮಹಾಬಲ ಮಾತಿದ್ದರೆ ಕೈ ಮಾಡಕ್ಕೆ ಹೋಗ್ತಾನೆ, ಸಾಯಿಸಕ್ಕೆ ಹೋಗ್ತಾನೆ, ಕೊಚ್ಚಕ್ಕೆ ಹೋಗ್ತಾನೆ. ಹಾಗಂತ ರಿಯಲ್ ಲೈಫಲ್ಲೂ ನಾನು ಹಂಗೆನಾ? ಅದಕ್ಕೆ ಎಷ್ಟೊಂದು ಸಲ ನಾನು ಹೇಳ್ತಾ ಇರ್ತೀನಿ, ವಿಲನ್ ಪಾತ್ರಗಳನ್ನು ಯಾರು ಮಾಡ್ತಾರೆ ಅವರು ಬಹಳ ಬಹಳ ಒಳ್ಳೆಯವರು ರಿಯಲ್ ಲೈಫಲ್ಲಿ ಅಂತ. ಈಗ ನಮ್ಮೆಲ್ಲರೂ ಹೇಳ್ತಾರಲ್ಲ, ವಜ್ರಮುನಿ ಸರು, ಸುಂದರ ಕೃಷ್ಣಾರಸ್ ಸರು, ಸುಧೀರ್ ಸರು, ಈ ಏನೇನು ಲೆಜೆಂಡ್ರಿ ಕನ್ನಡ ವಿಲನ್ಸ್ ಇದ್ದಾರೆ ಅವರೆಲ್ಲ ರಿಯಲ್ ಲೈಫಲ್ಲಿ ಬಹಳ ಬಹಳ ಉತ್ತಮ ಮನುಷ್ಯರು ಅಂತ ಹೇಳ್ತಾರೆ ಎಲ್ಲರೂ. ಬಹಳ ಸಾಫ್ಟ್ ಅಂತ, ಜನಗಳು ಅವ್ರನ್ನ ಬೈಕೋತಾ ಇದ್ರು ಕೂಡ ಅವರು ಬಹಳ ಸಾಫ್ಟ್ ಆಗಿರ್ತಾ ಇದ್ರು ಅಂತ. ನನ್ನ ಇಂಟರ್ಪ್ರಿಟೇಷನ್ ಏನಂದರೆ, ನಾನು ವಿಲನ್ ಆಗಿ ಒಂದು 20 ಸಿನಿಮಾ ಕೆಲಸ ಮಾಡಿರೋದ್ರಿಂದ, ಯಾವ ಮನುಷ್ಯ ಕೆಟ್ಟದನ್ನ ನೆಗೆಟಿವಿಟಿನ ಬಹಳ ಹತ್ತಿರದಿಂದ ನೋಡ್ತಾನಲ್ಲ ಅವನಿಗೆ ನೆಗೆಟಿವಿಟಿ ತೊಗೊಳಕ್ಕೆ ಆಗಲ್ಲ ರಿಯಲ್ ಲೈಫಲ್ಲಿ. ಯಾಕಂದರೆ ನಾವು ಸ್ಕ್ರೀನಲ್ಲಿ ಆ ನೆಗೆಟಿವಿಟಿ ಮತ್ತು ಆ ಒಂದು ಹೊಡೆದಾಟ, ಬಡದಾಟ, ಕೊಲೆ, ರಕ್ತ ಇವನ್ನೆಲ್ಲ ನೋಡಿದಾಗ ಅದರ ಅರ್ಥ ಆಗುತ್ತೆ ಇದರಿಂದ ಎಷ್ಟು ದೂರ ಇದ್ದರೂ ಅಷ್ಟು ಒಳ್ಳೆಯದು ಅಂತ. ಸೊ ರಿಯಲ್ ಲೈಫಲ್ಲಿ ನಮ್ಗೆ ಅದರ ಯಾವ ಗಂಧಗಾಳಿನೂ ಬೇಡ ಅನಿಸುತ್ತೆ. ಸೊ ಇದೇ ರೀತಿ ಸುದೀಪ್ ಸರ್ ವಿಷಯಕ್ಕೆ ವಾಪಸ್ ಬರೋದಾದರೆ, ಅವರು ಒಬ್ಬ ಮಹಾನ್ ವ್ಯಕ್ತಿ. ಕನ್ನಡ ಚಿತ್ರರಂಗ ಆ್ಯಕ್ಚುಲಿ ಬೇರೆ ಯಾವ ಚಿತ್ರರಂಗದಲ್ಲಿದ್ದರೂ ಅವರು ಇನ್ನೂ ಪ್ರಾಬಬ್ಲಿ 20-30 ಪಟ್ಟು ಹೆಚ್ಚಾಗಿ ಪ್ರಾಬಬ್ಲಿ ಅವ್ರು ಹಾಲಿವುಡ್. ನಾನು ಅವ್ರಿಗೆ ಹೇಳೋದೇ ನಾನೇ, ನೀವು ಹಾಲಿವುಡಲ್ಲಿ ಇರಬೇಕಾಗಿತ್ತು ಅಂತ. ಯಾಕೆಂದರೆ ಅವರು ವರ್ಲ್ಡ್ ಸಿನಿಮಾ ಥಿಂಕರ್. ಅವ್ರು ಮಾಡೋ ಪ್ರತಿಯೊಂದು ಮೂವು ಅಥವಾ ಅವರು ಆ್ಯಕ್ಟ್ ಮಾಡೋಂತಹ ಪ್ರತಿಯೊಂದು ಫ್ರೇಮು ಅವ್ರು ಯೋಚನೆ ಮಾಡೋದು ವರ್ಲ್ಡ್ ಕ್ಲಾಸ್ ಮಾಡೋಣ ಅಂತ, ಇಲ್ಲಿಗೆ ಅಂತಲ್ಲ ಹಾಗಂತ. ಬಟ್ ನೋಡಿ, ನೀವು ಯೋಚನೆ ಮಾಡಿ, ಅವರು ಒಂದು ಪ್ರತಿ ಮಾತಲ್ಲಾಗ್ಬೋದು, ಪ್ರತಿ ಇಂಟರ್ವ್ಯೂಲ್ ಆಗ್ಬೋದು, ವಿಶ್ವದ ಯಾವುದೇ ಮೂಲೆಯಲ್ಲಿ ಇಂಟರ್ವ್ಯೂ ಕೇಳಿದ್ರು ಫಸ್ಟು ನಮಸ್ಕಾರ ಕನ್ನಡಿಗರೇ ಅಥವಾ ಕನ್ನಡದ ಒಂದು ಶಬ್ದ ಬಳಕೆ ಮಾಡಿ ಅದರ ನಂತರವೇ ಬೇರೆ ಒಂದು ಮಾತನ್ನು ಅವರದೇ ಭಾಷೆಯಲ್ಲಿ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಕನ್ನಡಕ್ಕೆ ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ನು, ಕನ್ನಡ ಭಾಷೆಗೆ ಅವ್ರು ಕೊಟ್ಟಂತಹ ಮರ್ಯಾದೆ ಬೇರೆ ಎಲ್ಲ ಕಡೆ. ರೀಸೆಂಟ್ಲಿ 2-3 ವೈರಲ್ ವೀಡಿಯೋಸ್ ಕೂಡ ನೋಡಿದೆ, ಎಷ್ಟೊಂದು ಜನ ಹಿಂದಿ ಇಂಟರ್ವ್ಯೂವರ್ಸು, ಇಂಗ್ಲೀಷ್ ಇಂಟರ್ವ್ಯೂವರ್ಸು, ಕನ್ನಡನ ಕನ್ನಡ ಕನ್ನಡ ಅನ್ನೋರು ಪ್ರತಿಯೊಬ್ಬರೂ ಕರೆಕ್ಟ್ ಮಾಡಿದ್ದಾರೆ ಸುದೀಪ್ ಸರು. ಅದು ಕನ್ನಡ ಅಲ್ಲ ಕನ್ನಡ ಅಂದರೆ ಅವರು ಯಾವುದನ್ನು ಅವರು ಯಾಕೆ ನಿಮಗೆ ಅನ್ಸುತ್ತೆ ಅವ್ರು ಆರೋಗ್ಯಂಟು ಅಥವಾ ಅವರು ಆ ಥರ ಅಂದರೆ, ಅವ್ರು ಇರೋದನ್ನು ಇದ್ದಾಗೆ ಹೇಳ್ತಾರೆ ನಿಮಗೆ. ಯಾವುದನ್ನು ಮುಚ್ಚುಮರೆ ಮಾಡಲ್ಲ. ಈಗ ನಾನು ಏನೋ ತಪ್ಪು ಮಾಡಿದ್ರೆ ಸರಿ ಇಲ್ಲ ಇದು ತಪ್ಪು ಅಂತ ಹೇಳ್ತಾರೆ ಓಪನ್ ಆಗಿ. ಅದನ್ನು ನೀವು ಆ್ಯಟಿಟ್ಯೂಡ್ ಅಂತ ತೊಗೊಳಕ್ಕಾಗಲ್ಲ, ಅದನ್ನು ನೀವು ಈಗ ಅಂತ ತೊಗೊಳಕ್ಕಾಗಲ್ಲ. ತಪ್ಪನ್ನ ಪಾಯಿಂಟ್ ಔಟ್ ಮಾಡಬೇಕಾದ್ರೆ ಅದನ್ನು ಒಪ್ಕೊಂಡು ಸರಿ ಮಾಡ್ಕೊಳ್ಳೋದು ನಮ್ಮ ಧರ್ಮ. ಸೊ ನಾನು ಅದೇ ರೀತಿ ಅವ್ರ ಜೊತೆಗೆ ಮಾಡಿದ್ದೀನಿ. ಅವರಿಂದ ಸಾಕಷ್ಟು ಪಾಠಗಳನ್ನು ಕಲಿತು ನನ್ನ ಜೀವನವನ್ನು ಒಂದು ಹೊಸ ಡೈರೆಕ್ಷನಲ್ಲಿ ತೊಗೊಂಡೋಗೋ ಕಾರಣವೇ ಅವರ ಮಾತುಗಳು, ಅವರು ಮಾಡಿರುವಂತಹ ಕರೆಕ್ಷನ್ಸು. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅವರು ನನ್ನ ಲೈಫನ್ನು ಕರೆಕ್ಟ್ ಮಾಡಿದ್ದಾರೆ. ನಾನೊಬ್ಬಂದೇ ಅಲ್ಲ, ಸಾಕಷ್ಟು ಜನಗಳು ಇಂಡಸ್ಟ್ರೀಲಿ ನೀವು ನೋಡ್ಬೋದು, 1,000 ಜನ ಇದ್ದಾರೆ ಅವರು ಜೀವನವನ್ನು ರೂಪಿಸಿಕೊಟ್ಟು ಬೆಳೆಸಿರುವಂಥ ಹುಡುಗರು ಹುಡುಗಿಯರು ಯಾರಾಗಿರೋ ಆಗಿರ್ಬೋದು, ಪ್ರತಿಯೊಬ್ಬರು ಇವತ್ತು ಅವ್ರನ್ನ ನೆನೆಸ್ಕೊಂಡು ಮನಸಾರೆ ಹೇಳ್ತಾರೆ. ಈಗ ನೀವು ಸ್ಕೂಲಲ್ಲಿ ಮಾಸ್ಟರ್ ನಿಮ್ಮ ಕೈ ಕೊಡ್ತಾರೆ, ಕೈ ಕೊಡಿದ ತಕ್ಷಣ ಅನಿಸುತ್ತೆ ಮಾಸ್ಟ್ರು ನೋಡಿದ ಹೆಂಗೆ ಹೊಡೆದ ನೋಡು ಕೈಗೆ ಅಂತ. ಬಟ್ ಇವತ್ತು ನಿಮ್ಗೆ ನೆನಪಾಗುತ್ತೆ ಮಾಸ್ಟ್ರು ಅವತ್ತು ಕೈಗೆ ಹೊಡೆದೇ ಇದ್ದರೆ ಇವತ್ತು ನೀವಾಗಿರ್ತಾ ಇರಲ್ಲ, ಬೇರೆನೂ ಆಗಿರ್ತಾ ಇದ್ರಿ. ಅದೇ ರೀತಿ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ನೀನು ತಪ್ಪು ಮಾಡಿದಾಗ
ಒಂದು ಮಟಗಿರೋದಾಗಲಿ ಅಥವಾ ಒಂದು ಹೊಡೆದಿರೋದಾಗಲಿ ಅಥವಾ ಒಂದು ಬೈದಿರೋದಾಗಲಿ ನಿಮ್ಮ ಲೈಫಿನ ಒಳ್ಳೇದಕ್ಕೋಸ್ಕರ ಮಾಡಿರ್ತಾರೆ ಹೊರತು ನಿಮಗೆ ಏನೋ ಹರ್ಟ್ ಮಾಡಬೇಕು, ನಿಮ್ಗೆ ನೋವು ಮಾಡಬೇಕು ಅಂತಲ್ಲ. ಸೊ ಕೋರ್ಸ್ ಕರೆಕ್ಷನಲ್ಲಿ ಲೈಫಿನ ಕೋರ್ಸ್ ಕರೆಕ್ಷನ್ ಮಾಡ್ತಾ ಇರಬೇಕು ಆಗಾಗ. ಸೊ ಆ ರೀತಿ ಸುದೀಪ್ ಸರು ಇಂಡಸ್ಟ್ರಿಯ ಕೋರ್ಸ್ ಕರೆಕ್ಷನ್ ಮಾಡಿದರೆ, ಸಾಕಷ್ಟು ಜನಗಳ ಲೈಫನ್ನು ಬದಲಾಯಿಸಿದ್ದಾರೆ, ಅದರಲ್ಲಿ ನಾನು ಒಬ್ಬ, ನನ್ನ ತಮ್ಮನೂ ಒಬ್ಬ. ಎಷ್ಟು ಜನಕ್ಕೆ ಈ ರೀತಿ ಸಪೋರ್ಟ್ ಸಿಗುತ್ತೆ ಇಡೀ ವರ್ಲ್ಡ್ ಈಗ ನೋಡಿ, ಪ್ರತಿಯೊಂದು ಫಿಲ್ಮ್ ಇಂಡಸ್ಟ್ರಿಲೂ ಎಲ್ಲರ ಅಪೇಕ್ಷೆ ಒಬ್ಬ ಸೂಪರ್ ಸ್ಟಾರು ನಮ್ಮ ಗಾಡ್ ಫಾದರ್ ಆಗಿರಲಿ, ಅವ್ರು ನಮಗೆ ಸಪೋರ್ಟ್ ಮಾಡಲಿ, ನಮ್ಮ ಚಿತ್ರಕ್ಕೆ ನಿಂತ್ಕೊಳ್ಳಿ ಅಂತ. ಈ ಸೂಪರ್ ಸ್ಟಾರು ಒಬ್ರಿಗಲ್ಲ, ಪ್ರತಿಯೊಬ್ಬರಿಗೂ ನಿಂತಿದ್ದಾರೆ. ಒಬ್ಬ ಟ್ರೈಲರ್ಗೆ ರಿಲೀಸಿಗೆ ಬಂದ್ರೂ ನಾನಿದ್ದೀನಿ ಮಾಡು, ಒಬ್ಬ ಚಿತ್ರರಂಗ ಈಗ ಲವ್ ಮಾಕ್ಟೇಲ್ ರೀಸೆಂಟ್ಲಿ ನಾವು ತೊಗೋಬೋದು, ಲವ್ ಮಾಕ್ಟೇಲ್ ಚಿತ್ರಕ್ಕೆ ಸುದೀಪ್ ಸರ್ ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ಯಾರೂ ಮರೆಯಾಗಿಲ್ಲ. ಫಸ್ಟ್ ವೀಕು ಲವ್ ಮಾಕ್ಟೇಲು ಏನೂ ಕಲೆಕ್ಷನ್ ಇರಲಿಲ್ಲ. ಯಾಕೆಂದರೆ ನಾವು ಲವ್ ಮಾಕ್ಟೇಲ್ ಚಿತ್ರ ರಿಲೀಸ್ ಆಗೋ ಮುಂಚೆನೇ ನಾವು ಸುದೀಪ್ ಸರ್ ಮನೆಯಲ್ಲಿ ಚಿತ್ರವನ್ನು ನೋಡಿ ಅಪ್ರಿಷಿಯೇಟ್ ಮಾಡಿಬಿಟ್ಟಿದ್ವಿ. ಬಟ್ ಚಿತ್ರ ಮಂದಿರಕ್ಕೆ ಬಂದಾಗ ಫಸ್ಟ್ ವೀಕು ಟೋಟಲ್ ವಾಶ್ಔಟ್, ಏನೂ ಇಲ್ಲ. ಸುದೀಪ್ ಸರ್ ಹೇಳಿದ್ರು ಇದು ಒಳ್ಳೆಯ ಚಿತ್ರ, ಇದು ಸೋಲಕ್ಕೆ ಬಿಡಬಾರ್ದು ಅಂತ ಮತ್ತೆ ರೀಟ್ವೀಟ್ ಮಾಡಿದ್ರು. ಜಾಕ್ ಮಂಜು ಸರು ಬಿಡಲಿಲ್ಲ, ಆಗಿದ್ದಾಗಲೇ ನನ್ನ ಥಿಯೇಟ್ರಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಡಿ ಆರ್ ಸಿ ಮೈಸೂರು ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಶೋ ಕೊಡಿ ಮೇಡಮ್, ಒಂದು ಶೋ ಹೌಸ್ಫುಲ್ ಆಗುತ್ತೆ ನೋಡಿ, ಅದರಿಂದ ನಿಮ್ಮದು ಮತ್ತೆ ಪಿಕಪ್ ಆಗುತ್ತೆ ಅಂತ ಅಲ್ಲಿ ಒಂದು ಶೋ ತೊಗೊಂಡ್ರು. ಅದಾದಮೇಲೆ ಒಂದು ಶೋ ಫುಲ್ಲಾಗಿ ಮತ್ತೆ ಕರ್ನಾಟಕ ಪೂರ್ತಿ ಮತ್ತೆ ಥಿಯೇಟರ್ಸು ಎಲ್ಲ ತೊಗೊಂಡ್ರು. ಅಂದರೆ ಅವರು ಇಷ್ಟಪಟ್ಟು ರೆಸ್ಪೆಕ್ಟ್ ಕೊಡುವಂತಹ ಚಿತ್ರಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ಗಾಗಲಿ ಯಾವತ್ತೂ ಅನ್ಯಾಯ ಆಗಿರುತ್ತೆ, ಯಾವತ್ತೂ ಅನ್ಯಾಯ ಆಗಿಬಿಟ್ಟಿಲ್ಲ. ಸೊ ನೆಗ್ಲೆಕ್ಟ್ ಮಾಡಿದಿದ್ರೆ ಒಂದು ವಾರದಲ್ಲಿ ಚಿತ್ರ ಆಚೆ ಹೋಗ್ಬಿಟ್ಟಿರೋದು ಜನಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ, ಲವ್ ಮಾಕ್ಟೇಲ್ ಸೂಪರ್ ಹಿಟ್ ಆಗ್ತಾನೆ ಇರಲಿಲ್ಲ, ಲವ್ ಮಾಕ್ಟೇಲ್ 2 ಬರೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಚಿತ್ರದಲ್ಲಿ ಒಳ್ಳೆಯ ವಿಷಯವನ್ನು ನೋಡಿ ಆ ಒಳ್ಳೆಯ ವಿಷಯವನ್ನು ಜನಕ್ಕೆ ತಲುಪಿಸ್ಲೇಬೇಕು, ಅದಕ್ಕೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ಸೆಲ್ಫ್ಲೆಸ್ ಮೋಟಿವ್ ಇದೆಯಲ್ಲ, ಅದು ಗ್ರೇಟ್ ಅನ್ನೋದು ನಾನು. ಅಂದರೆ ಈಗ ನನ್ನಲ್ಲಿ ರಾಮಲ್ಲಿ ಏನೋ ಟ್ಯಾಲೆಂಟ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡ್ತಾರೆ, ಈಗ ನಿಮ್ಮಲ್ಲಿ ಏನೋ ಟ್ಯಾಲೆಂಟ್ ಇದ್ದರೆ ಅದನ್ನು ನೋಡ್ತಾರೆ. ಪ್ರತಿಯೊಬ್ಬ ಅವ್ರ ಜೊತೆ ಕೆಲಸ ಮಾಡೋನಾಗ್ಬೋದು, ಹೊರಗಿನಾಗ್ಬೋದು ಅಥವಾ ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು, ಅವ್ರ ಎಲ್ಲ ಕಡೆ ಒಂದು ಕಂಡಿಟ್ಟಿರ್ತಾರೆ. ಅವರಷ್ಟು ಅಬ್ಸರ್ವೆಂಟ್ ಪರ್ಸನ್ ನಾನು ನೋಡೇ ಇಲ್ಲ. ಯಾಕಂದರೆ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಅವರು ಅಬ್ಸರ್ವ್ ಮಾಡ್ತಾರೆ, ಅವ್ರನ್ನ ಕಣ್ಣು ತಪ್ಪಿಸಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಜೊತೆಗೆ ನಾನು 24/7 4-5 ವರ್ಷಗಳ ಕಾಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಅವರ ಒಂದು ಅಬಿಲಿಟಿ ಆಫ್ ಅಬ್ಸರ್ವೇಷನು ಯಾರಿಗೂ ಇಲ್ಲ. ಸೊ ಎಲ್ಲರಲ್ಲಿರುವಂತಹ ಟ್ಯಾಲೆಂಟ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲರಲ್ಲಿರುವಂತಹ ಬೇಡದಿರೋ ವಿಷಯಗಳನ್ನು ಅಬ್ಸರ್ವ್ ಮಾಡಿ ಕರೆಕ್ಟ್ ಮಾಡ್ತಾ ಇರ್ತಾರೆ. ಒಳ್ಳೆಯ ವಿಷಯ ಸಿಕ್ಕಿದ್ರೆ ಆ ವಿಷಯನ ಯೂಸ್ ಮಾಡಿಕೊಂಡು ಅವನಿಗೆ ಸಪೋರ್ಟ್ ಮಾಡಿ ಅವನನ್ನು ಬೆಳೆಸ್ತಾರೆ. ಅವನು ಬೇರೆ ಯಾವುದಕ್ಕಾದ್ರು ಲಾಯಕ್ಕಾಗಿದ್ದರೆ ಅವನು ಇರೋಂತಹ ಕೆಲಸವನ್ನು ಬಿಡಿಸಿ ಆ ಕೆಲಸಕ್ಕೆ ಅವನನ್ನು ಹಾಕಿಸ್ತಾರೆ. ಸೊ ಆ ರೀತಿ ಅವರು ಸದಾ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವಂತಹ ನಿಸ್ವಾರ್ಥಿ, ಅಂಥ ಪರ್ಸನ್ನು ಕನ್ನಡ ಇಂಡಸ್ಟ್ರೀಲಿ ನಮ್ಮ ಚಿತ್ರರಂಗದ ಅವಿಭಾಜ್ಯ ಅಂಗವಾಗಿರೋದು ನಮ್ಮೆಲ್ಲರ ಅದೃಷ್ಟ. ಇಂಥವರಿಂದ ಕನ್ನಡ ಚಿತ್ರ ಇನ್ನೂ ಗ್ಲೋಬಲ್ ಆ್ಯಂಡ್ ಗ್ಲೋಬಲ್ ಹೋಗ್ತಾ ಇದೆ, ಬಹಳ ಖುಷಿ ಇದೆ. ಅವರ ಜೊತೆ ಇಷ್ಟು ವರ್ಷದ ಸಾಂಗತ್ಯ ಇದ್ದಿದ್ದು, ಅವರ ವಿಶ್ವಾಸಿಯಾಗಿ ಅವ್ರ ಜೊತೆ ಇರೋದು, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಸಂಬಡಿ ಲೈಕ್ ಹಿಮ್ ಇನ್ ಮೈ ಲೈಫ್. ನೀವಿಬ್ರು ಯಾವಾಗಲೂ ಜಗಳ ಆಡ್ತಾ ಇರ್ತೀರಲ್ಲ, ಏನಕ್ಕೆ ಜಗಳ ಅಂದರೆ? ಸಿ, ಜಗಳ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಒಂಥರ ಏನಂತಾರೆ ಕ್ರಿಟಿಕಲ್ ಅಪ್ರಿಸಿಯೇಷನ್ ಅಂದರೆ, ಇವಾಗ ಯಾವುದೋ ಒಂದು ವಿಷಯ, ಈಗ ಒಂದು ಸಿನಿಮಾ ನೋಡ್ತೀವಿ, ನಾನು ಹೆಂಗೆ ಅಂದರೆ ನಾನು ಅವ್ರ ಥರಾನೆ, ಇಷ್ಟ ಆಗಿದ್ದನ್ನು ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಇಷ್ಟ ಆಗಿಲ್ದಿರೋದನ್ನು ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ನಾನು ಹೊಗಳಬಟ್ಟನ ಕೆಲಸ ಯಾವತ್ತೂ ಮಾಡಿಲ್ಲ, ಅಣ್ಣಂಗೆ ಪ್ರಾಬ್ಲಿ ಅದೇ ನನ್ನ ಕಂಡ್ರೆ ಇಷ್ಟ. ಯಾವತ್ತೂ ನಾನು ನನ್ನ ಮನಸ್ಸಲ್ಲಿ ಏನು ಅನ್ಸುತ್ತೋ ಅದನ್ನು ಓಪನಾಗಿ ಹೇಳ್ಬಿಡ್ತೀನಿ, ಯಾವುದನ್ನು ಒಳಗೆ ಇಟ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕಂದರೆ ಆಚೆ ಕಡೆ ಒಂದು ಒಳಗೊಂದು ಆದರೆ ಮನುಷ್ಯ ಆನೆಸ್ಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ಆ್ಯಕ್ಟಿಂಗ್ ಮಾತ್ರ ಸೀಮಿತ, ಒಳಗೆ ನೋವಿದ್ರು ಕೆಲವು ಸಲ, ಈಗ ಎಷ್ಟೊಂದು ಸಲ ಚಿತ್ರರಂಗದಲ್ಲಿ ಒಂದು ಸೀನ್ ಕೊಟ್ಟಿರ್ತಾರೆ, ಮನೇಲಿ ಅಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಇಲ್ಲಿ ನೋಡಿದ್ರೆ ಹುಡುಗಿಗೆ ರೋಸ್ ಕೊಡೋ ಸೀನು ಅಥವಾ ರೊಮ್ಯಾಂಟಿಕ್ ಸೀನ್ ಇರುತ್ತೆ. ಅಮ್ಮ ತಾಯಿ ಆಸ್ಪತ್ರೆಯಲ್ಲಿ ಇದ್ದರೂ ನೀವು ರೊಮ್ಯಾಂಟಿಕ್ ಸೀನನ್ನು ಮಾಡಬೇಕಾದಂಥ ಸಂದರ್ಭ ಬಂದಾಗ ನೀವು ಮಾಡಲೇಬೇಕಾಗತ್ತೆ. ಸೊ ಅದು ನೀವು ಮಾಸ್ಕ್ ಮಾಡ್ತಾಯಿದ್ದೀರ, ಆವಾಗ ಮಾಸ್ಕ್ ಮಾಡಿ ನಿಮ್ಮ ನಟನೆಯ ನಿಮ್ಮ ಕೆಲಸಕ್ಕೆ ನ್ಯಾಯ ಒದಗಿಸ್ತಾ ಇದ್ದೀರಾ. ಬಟ್ ರಿಯಲ್ ಲೈಫಲ್ಲಿ ನೀವು ಹಂಗೆ ಆಗೋಕ್ಕಾಗಲ್ವಲ್ಲ, ರಿಯಲ್ ಲೈಫಲ್ಲಿ ನೀವೇನೋ ಅದೇ ಆಗಬೇಕು. ಸೊ ಅದೇ ಆಗೋ ಪ್ರಯತ್ನ ಸದಾ ಮಾಡಿದ್ದೀನಿ. ಪ್ರಾಬ್ಲಿ ಅದೇ ಅಣ್ಣನಿಗೆ ಇಷ್ಟ ಅನಿಸುತ್ತೆ, ಪ್ರದೀಪು ಅಷ್ಟೇ, ನನ್ನ ತಮ್ಮನೂ ಅಷ್ಟೇ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಸ್ವಂತ ಅಣ್ಣ, ಈಗ ನನಗೆ ತಮ್ಮ ಇದ್ದಾನೆ ಆದರೆ ಅಣ್ಣ ಇಲ್ಲ, ಆ ಅಣ್ಣನ ಜಾಗವನ್ನು ನಮ್ಮ ಬಾದ್ಶಾ ತುಂಬಿದ್ದಾರೆ. ನಾವು ಯಾವತ್ತೂ ಅವ್ರ ಬಗ್ಗೆ ಅವ್ರ ಹತ್ರ ಏನೂ ಅಪೇಕ್ಷೆ ಪಟ್ಟವರಲ್ಲ, ಅವರಿಂದ ಏನೂ ಅದು ಬೇಕು ಇದು ಬೇಕು ಅಂತ ಆಸೆ ಪಟ್ಟವರಲ್ಲ, ಸದಾ ಒಂದು ಅಣ್ಣನ ರೀತಿಯಲ್ಲಿ ಅವ್ರನ್ನ ನೋಡಿದವರು. ಅವರು ಅಷ್ಟೇ ನಮ್ಮನ್ನು ತಮ್ಮಂದ ರೀತಿ ಮಕ್ಕಳ ರೀತಿ ನೋಡಿದವರು, ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ, ಪ್ರೀತಿಯಿಂದ ಆಧರಿಸಿದ್ದಾರೆ. ಇದು ಸದಾ ನಮ್ಮ ಜೀವನ ಪರ್ಯಂತ ಇದೆ, ಈ ಒಂದು ವಿಶ್ವಾಸ, ಈ ಒಂದು ರಿಲೇಶನ್ಶಿಪ್ ಹೀಗೆ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ.